ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಖಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಈ ದಿನ ಶೃಂಗೇರಿಯ ಮಹಿಮೆ ಬಗ್ಗೆ, ಶೃಂಗೇರಿಯ ಮಠಿಯ ಆಚರಣೆ ಬಗ್ಗೆ, ಶೃಂಗೇರಿಯ ಗುರು ಪರಂಪರೆಯ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೊರಟಿದ್ದೀವಿ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾನೊಂದು ಶ್ಲೋಕವನ್ನು ಹೇಳಿದೆ, ಶಂಖಾರೂಪೇಣ ಮಚ್ಚಿತ್ತಂ ಪಂಕೀಕೃತ ಮಭೂದ್ಯಯ ಕಿಂಕರಿ ಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಶಂಕರಾಚಾರ್ಯರನ್ನು ಆಶ್ರಯ ಪಡೆದಂಥ ಒಂದು ಜಾಗ ನಾವು ಶೃಂಗೇರಿ ಅಂತ ಕರಿತೀವಿ. ಸುಮಾರು 1200 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಮಾಹಿತಿ ಪ್ರಕಾರ, ಅದಕ್ಕಿಂತ ಹಿಂದೆ ಇರಬಹುದು, ಬಹುದು ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 1200 ವರ್ಷಗಳ ಹಿಂದೆ ಶೃಂಗೇರಿಗಳು ಸ್ಥಾಪನೆ ಆಗಿದೆ ಅಂತ. ಇದು ಆಮ್ನಾಯ ಪೀಠ, ನಿಮಗೆಲ್ಲ ಗೊತ್ತಾಯಿದೆ. ಶೃಂಗೇರಿ ಬಂದು ದಕ್ಷಿಣಾಮ್ನಾಯ ಪೀಠ ಅಂತ ಹೇಳ್ತೀವಿ. ಆಮ್ನಾಯ ಪೀಠಗಳು 4 ಇನ್ನು 3 ಪೂರ್ವಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ ಅಂತ 3 ಪೀಠಗಳಿದೆ. ಇದು ದಕ್ಷಿಣಾಮ್ನಾಯ ಪೀಠ. ತುಂಗಾ ನದಿಯ ತೀರದಲ್ಲಿರತಕ್ಕಂಥ ಅತ್ಯಂತ ಅತಿಶಯವಾದಂಥ ಮನೋಹರವಾದಂಥ ವೈಭವೋಪೇತವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಯಾಕೆ ಇಷ್ಟೊಂದೆಲ್ಲ ಹೇಳಿದೆ ಅಂತ ನಿಮಗೆ ಗೊತ್ತೇ ಇದೆಯಲ್ಲ. ಆ ಪ್ರಕೃತಿಯ ಒಂದು ಅದ್ಭುತವಾದಂಥ ಸುಂದರ ನೋಟ ಆಗ್ಬೋದು, ಹೇಳಿ ಕೇಳಿ ಚಿಕ್ಕಮಗಳೂರಲ್ವಾ, ತುಂಬ ಚೆನ್ನಾಗಿದೆ ಬಿಡಿ. ಪರಿಸರದ ಹೊದಿಕೆಯನ್ನು ಹೊದ್ಕೊಂಡಿರ್ತಕ್ಕಂಥದ್ದು ಶೃಂಗೇರಿ. ಅಂಥ ಶೃಂಗೇರಿ ಪರಂಪರೆ ಯಾವುದಂದರೆ ಯತಿ ಪರಂಪರೆ, ಮಠ ಪರಂಪರೆ, ಜ್ಞಾನದ ಪರಂಪರೆ. ಶೃಂಗೇರಿಯನ್ನು ಇನ್ನೊಂದು ಹೆಸರಿಟ್ಟು ಕರೀತಾರೆ, ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು. ಜ್ಞಾನವೃಕ್ಷ ಅಂತ ಅದಕ್ಕೆ ಹೆಸರು. ಶೃಂಗೇರಿಯನ್ನು ಜ್ಞಾನವೃಕ್ಷ ಅಂತ ಕರೀತಾರೆ. ಯಾಕೆಂದರೆ ವರ್ಷವಿಡೀ ಜ್ಞಾನವನ್ನೇ ವೃದ್ಧಿ ಮಾಡುವಂಥ ಜಾಗ ಶೃಂಗೇರಿನ. ಶೃಂಗೇರಿ ಬಗ್ಗೆ ನಾವು ಸ್ವಲ್ಪ ಮಹತ್ವವನ್ನು ತಿಳ್ಕೊಳ್ಳೋದಾದರೆ, ಆದಿಶಂಕರಾಚಾರ್ಯದನ್ನು ಸ್ಥಾಪನೆ ಮಾಡಿದ್ರು, 1200 ವರ್ಷಗಳ ಇತಿಹಾಸ ಇದೆ ಅದು. ಇದನ್ನು ಶಾರದಾಪೀಠ ಅಂತ ಕೂಡ ಕರೀತಕ್ಕಂಥದ್ದು ಇದೆ. ಇನ್ನು ಶಂಕರಾಚಾರ್ಯರ ಒಂದು ಪ್ರಚಾರ ಹೇಗಿತ್ತಂದರೆ, ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾಯಿದ್ರು. ಶಿವ ವಿಷ್ಣುವರಲ್ಲಿ ಭೇದ ಇರಲಿಲ್ಲ ಶಂಕರಾಚಾರ್ಯರಿಗೆ. ಶಂಕರಾಚಾರ್ಯರು ಭಸ್ಮವನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡ್ತಿದ್ದರೂ ಸಹ ಶೈವರು ಅಥವಾ ವೈಷ್ಣವರು ಅನ್ನುವಂಥ ಭೇದ ಭಾವ ಇರಲಿಲ್ಲ. ಅದ್ವೈತ ಪ್ರಚಾರವನ್ನು ಮಾಡ್ತಾಯಿದ್ರು. ಆರಾಧ್ಯವಾಗಿ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಾಯಿದ್ರು. ಭಜ ಗೋವಿಂದಂ ಅನ್ನುವಂಥ ಕೀರ್ತನೆಯನ್ನು ರಚಿಸಿದರು. ಬರೀ ಪ್ರೇಕ್ಷಕ ಬಂಧುಗಳೇ, ಇಲ್ಲಿ ನೀವು ತಿಳ್ಕೊಬೇಕು ಎಂತೆಂಥ ಅದ್ಭುತವಾದ ಕೀರ್ತನೆಗಳು. ಮೋಹ ಮುದ್ಗರ, ಶಂಕರಾಚಾರ್ಯರ ಬಗ್ಗೆ ಹೇಳಕ್ಕೆ ಹೋದರೆ ದಿನವಿಡೀ ಸಾಲಲ್ಲ, 1/2 ಎಪಿಸೋಡಲ್ಲ, ದಿನವಿಡೀ ಸಾಲಲ್ಲ. ಆದಿಗುರುಗಳವರು ಶಂಕರಾಚಾರ್ಯರು, ಆದಿಗುರುಗಳು. ಆ ಶಂಕರಾಚಾರ್ಯರ ಮುಖಾಂತರ ನಿರ್ಮಾಣವಾಗಿರ್ತಕ್ಕಂಥ ಆ ಪೀಠ ಇದೆಯಲ್ಲ, ಅದು ಅದರಲ್ಲಿ ವಿದ್ಯಾಶಂಕರ ದೇವಾಲಯ ನೀವು ನೋಡ್ಬೋದು, ಅದ್ಭುತವಾದಂಥ ದೇವಾಲಯ ಅದು. ಇನ್ನು ಮಠೀಯ ಪರಂಪರೆ ಅದಾದಮೇಲೆ ನಿಮಗೆ ಶ್ಲೋಕಗಳಲ್ಲೇ ಬರುತ್ತೆ. ಏನು ನರಸಿಂಹ ಭಾರತಿಗಳಾಗ್ಬೋದು, ವಿದ್ಯಾಶಂಕರ ಪಾದಪದ್ಮ ಅನ್ನು ಪೂಜೆ ಮಾಡ್ತಾ ಇದ್ದಂಥವ್ರಾಗ್ಬೋದು, ಈಗ ಪ್ರಸ್ತುತ ಭಾರತೀ ತೀರ್ಥರು, ವಿದುಶೇಖರ ಭಾರತಿಗಳು, ಎಂಥ ಹೆಸರುಗಳು ನೋಡಿ. ಆ ಹೆಸರುಗಳನ್ನು ಕೇಳ್ತಾ ಇದ್ದ ಹಾಗೆ ಒಂಥರ ಸಂತೋಷ, ನಮ್ಮನ್ನು ಹುಡುಕೊಂಡು ಬರುತ್ತೆ ಆ ಸಂತೋಷ. ಅಂಥ ಯತಿ ಪರಂಪರೆಯಲ್ಲಿ ಇವತ್ತು ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ಅತ್ಯಂತ ವೈಭವೋಪೇತವಾಗಿ ಶೃಂಗೇರಿಯನ್ನು ಧರ್ಮದ ಕಡೆಗೆ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಇವತ್ತು ಧರ್ಮ ಇದೆ ಅಂತಂದರೆ ಅದು ನನ್ನ ಪ್ರಕಾರ ಇದ್ದಾರೆ. ಎಷ್ಟೋ ಜನ ಯತಿಗಳಿದ್ದಾರೆ ಇಲ್ಲ ಅಂತ ಹೇಳಿಲ್ಲ, ಎಷ್ಟೋ ಅಸಾಮಾನ್ಯರಿದ್ದಾರೆ, ಸಾಮಾನ್ಯರಲ್ಲ, ಅಸಾಮಾನ್ಯರು, ತುಂಬ ಪವಾಡ ಶಕ್ತಿಯನ್ನು ಹೊಂದಿರತಕ್ಕಂಥವರಿದ್ದಾರೆ. ಆದರೆ ನಾನು ಸಂಪೂರ್ಣ ಗುರುವಿನ ಒಂದು ಸ್ಥಾನವನ್ನು ನೋಡಿದಂಥ ಜಾಗ ಅಂದರೆ ಅದು ಶೃಂಗೇರಿ, ಅದರಲ್ಲೂ ಕೂಡ ಶ್ರೀ ಭಾರತೀತೀರ್ಥ ಮಹಾಸ್ವಾಮೀಜಿಗಳು. ಅವರಂತೆಯೇ ವಿದುಶೇಖರ ಭಾರತಿ ಮಹಾಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಆ ಮಠದ ಪರಂಪರೆ ಅದರ ಬಗ್ಗೆ ಹೇಳ್ತಾ ಹೋದರೆ ನಿಜವಾಗಲೂ ಸಮಯ ಸಾಲದು. ಇನ್ನು ಶೃಂಗೇರಿ ಪೀಠದಲ್ಲಿ ಗುರುಗಳ ಒಂದು ಅಧ್ವರ್ಯದಲ್ಲಿ ವಿದ್ಯಾರ್ಜನೆ, ಹೆಚ್ಚು ಜ್ಞಾನವನ್ನು, ವೇದವನ್ನು, ವೇದಾಂತವನ್ನು,
ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ನಾಲ್ಕು ವೇದಗಳನ್ನು ಕಲಿಸುವಂಥದ್ದಾಗಲಿ, ನಿತ್ಯ ಅನ್ನದಾಸೋಹ, ಪ್ರತಿನಿತ್ಯ ಓದೋರಿಗೆಲ್ಲ ಊಟ, ತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ, ವಿದ್ಯಾರ್ಥಿಗಳ ಸೇವೆ, ಅಲ್ಲಿ ಆ ಜಾಗವನ್ನು ನೋಡೋದಕ್ಕೆ ಒಂಥರ ಮನೋಹರ ಅತ್ಯಂತ ವೈಭವ, ಜೊತೆಗೆ ತುಂಗಾ ನದಿ ತೀರ, ಶಾರದಾಂಬೆಯ ಒಂದು ಸನ್ನಿಧಾನ, ತಾಯಿಯನ್ನು ಅರ್ಚನೆ ಮಾಡೋದು, ಲಕ್ಷ್ಮೀ ನರಸಿಂಹ ಸ್ವಾಮಿ ಭಾಳ ವಿಶೇಷ ಅಲ್ಲಿ, ವಿಗ್ರಹ ಇಲ್ಲ, ಇದು ದೇವಸ್ಥಾನ ಇಲ್ಲ, ಸಾಲಿಗ್ರಾಮ, ಲಕ್ಷ್ಮೀ ನರಸಿಂಹಸ್ವಾಮಿ ಸಾಲಿಗ್ರಾಮ ಆರಾಧನೆ ಮಾಡ್ತಕ್ಕಂಥದ್ದು, ಸಾಕ್ಷಾತ್ ಗುರುಗಳೇ ಅದನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು. ನರಸಿಂಹ ಭಾರತ್ಯ ಭಿದಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರಣಿಧೀನ್ ಸದಾತ್ಮ ಇಷ್ಟಾನ್ ಭಜೆ ಮಾನವ ಶಂಭು ರೂಪಾನ್. ಎಂಥ ಅದ್ಭುತವಂಥ ವಿಚಾರ. ಹೀಗೆ ಶಾರದಾಪೀಠಕ್ಕೆ ನಾನು ಯಾಕೆ ಶೃಂಗೇರಿ ಬಗ್ಗೆ ಇವತ್ತು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಅದ್ಭುತವಾದ ಕ್ಷೇತ್ರ ಅದು, ಜ್ಞಾನಕ್ಕೆ. ನಿಮ್ಮ ಮಕ್ಕಳು ಸ್ಕೂಲಿಗೆ, ಪಾಠಶಾಲೆಗೆ ಸೇರಿಸ್ತಾ ಇದ್ದೀರಾ, ಫಸ್ಟ್ ಟೈಮ್ ಪಾಠಶಾಲೆಗೆ ಸೇರಿಸ್ತಾ ಇದ್ದೀರಾ, ಸೀದಾ ಶೃಂಗೇರಿಗೆ ಹೋಗಿ ಗುರುಗಳನ್ನು ದರ್ಶನ ಮಾಡಿಸಿ, ಅವರಿಂದ ಒಂದು ಆಶೀರ್ವಾದ ಕೊಡಿಸಿ, ಅದಾದಮೇಲೆ ಅಕ್ಷರಾಭ್ಯಾಸ ಅಲ್ಲಿ ಮಾಡಿಸಿ, ಹೇಳಿ ಕೇಳಿ ಶಾರದಾಪೀಠ, ಜೊತೆಗೆ ಗುರುಗಳ ಸನ್ನಿಧಾನ, ಗುರುಗಳ ಆಶೀರ್ವಾದ, ಎಂಥ ಅದ್ಭುತವಂಥದ್ದು. ಅಕ್ಷರಾಭ್ಯಾಸನ ಅಲ್ಲಿ ಮಾಡಿಸಿ, ಅದಾದಮೇಲೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದಿದಾರಾ, ಗುರುಪಾದುಕ ಪೂಜೆ ಮಾಡಿಸಿ, ಅದು ತುಂಬ ವೈಭವ. ಬಹಳಷ್ಟು ಜನ ಶೃಂಗೇರಿಗೆ ಹೋಗುವಂಥ ಉದ್ದೇಶವೇ ಗುರುಗಳ ದರ್ಶನ ಮಾಡುವಂಥದ್ದು. ಅಂತಹ ಗುರುಗಳ ದರ್ಶನವನ್ನು ನೀವು ಮಾಡಬೇಕು. ಶೃಂಗೇರಿ ಬಗ್ಗೆ, ದೇವಸ್ಥಾನದ ಇತಿಹಾಸದ ಬಗ್ಗೆನೇ ನಾನೊಂದು ಎಪಿಸೋಡ್ ಮಾಡ್ತೀನಿ. ಆಮೇಲೆ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಾಳೆ ಯುಗಾದಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರ, ನಾಳೆ ಅಲ್ಲ ನಾಳಿದ್ದಿಂದ ನಾನು ಪ್ರತಿನಿತ್ಯ ಒಂದೊಂದು ದೇವಸ್ಥಾನದ ಬಗ್ಗೆ, ಜ್ಯೋತಿರ್ಲಿಂಗಗಳ ಬಗ್ಗೆ, ಶಕ್ತಿಪೀಠಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಆ ವಿಡಿಯೋನ ಎಲ್ಲರಿಗೂ ನೀವು ಶೇರ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನಮ್ಮ ಭಾರತ ದೇಶದ ಇತಿಹಾಸ, ಅದರಲ್ಲೂ ಶ್ರೀಮಂತಿಕೆ ಕರ್ನಾಟಕ ದೇಶದ ಭವ್ಯ ಪರಂಪರೆಯನ್ನು ನಾವು ಬೆಳೆಸ್ದೆ ಇನ್ಯಾರು ಬೆಳೆಸಬೇಕು? ನಾವು ಬೆಳೆಸ್ಬೇಕು ಅಂತಂದರೆ ಈ ವಿಡಿಯೋ ನಾವು ನೋಡ್ತಾ ಇದ್ದೀವಲ್ಲ, ನಾಲ್ಕು ಜನ ನೋಡಬೇಕು, ಗೊತ್ತಾಗಬೇಕು ಶೃಂಗೇರಿ ಮಹಿಮೆ ಗೊತ್ತು. ನಾಳೆ ಶೃಂಗೇರಿ ಪಕ್ಕದಲ್ಲೇ ಇರತಕ್ಕಂಥ ಒಂದು 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಋಷ್ಯಶೃಂಗ ದೇವಾಲಯದ ಬಗ್ಗೆ ನಾನು ತಿಳಿಸ್ತೀನಿ. ಹಾಗೆ ಎಂಥ ಅದ್ಭುತವಾದಂಥ ಕ್ಷೇತ್ರಗಳಿದೆ, ಮಂದಾರತಿ ಆಗ್ಬೋದು, ಕಮಲಶಿಲೆ ಆಗ್ಬೋದು, ಅಥವಾ ಕೊಲ್ಲೂರು ಮೂಕಾಂಬಿಕೆ ಆಗ್ಬೋದು. ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಪ್ರತಿನಿತ್ಯ ಒಂದೊಂದು ವಿಡಿಯೋ ಇರೋದರಿಂದ ಖಂಡಿತ ನೀವು ನೋಡಿ, ನನಗೆ ಸಹಕಾರ ಕೊಡಿ. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ, ದಿನಾಂಕ 24/3/2020 ಮಂಗಳವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ ಅಮಾವಾಸ್ಯೆ, ವಿಕಾರಿನಾಮ ಸಂವತ್ಸರದ ಕೊನೆಯ ದಿನ ಇವತ್ತೇ. ನಾಳೆಯಿಂದ ಶಾರ್ವರಿನಾಮ ಸಂವತ್ಸರ ಪ್ರಾರಂಭ ಆಗಿಬಿಡುತ್ತೆ. ಉತ್ತರಾಭಾದ್ರ ನಕ್ಷತ್ರ ಶುಕ್ಲಯೋಗ ನಾಗವಕರಣ, ಸೂರ್ಯೋದಯ ಬೆಳಗ್ಗೆ 6:22, ಸೂರ್ಯಾಸ್ತ ಸಂಜೆ 6:29, ರಾಹುಕಾಲ ಮಧ್ಯಾಹ್ನ 3:28 4:59, ಯಮಗಂಡಕಾಲ ಬೆಳಗ್ಗೆ 9:24 10:55, ದುರ್ಮುಹೂರ್ತ ಬೆಳಗ್ಗೆ 8:48 9:36. ಇನ್ನು ವಿಶೇಷವಾಗಿ ಉತ್ತರಾಭದ್ರ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಶನಿದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, ಮೇಷರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು, ಈ ದಿನ ಸ್ವಲ್ಪ ನಿಮಗೆ ಹಣದ ನಷ್ಟವಾಗುವಂಥ ಸಾಧ್ಯತೆ, ಆಸ್ತಿ ನಷ್ಟವಾಗುವಂಥ ಸಾಧ್ಯತೆ, ನಿಮ್ಮ ಮರ್ಯಾದೆ ನಷ್ಟವಾಗುವಂಥ ಸಾಧ್ಯತೆ, ನಿಮ್ಮ ಗೌರವ ನಷ್ಟವಾಗುವಂಥ ಸಾಧ್ಯತೆ, ನಷ್ಟ ಅನ್ನುವಂಥದ್ದು ನಿಮಗಿವತ್ತು ಸಾಧ್ಯತೆಗಳಿದೆ. ಇದಕ್ಕೆಲ್ಲ ನೀವು ಸ್ವಲ್ಪ ಧೈರ್ಯವಾಗಿರಬೇಕು. ಒಂದು, ಎರಡನೇದು ಅಯನ ಶಯನ ಭೋಗಗಳು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ನಿದ್ರೆ, ಸೂಪರ್ ನಿದ್ರೆಯನ್ನು ಮಾಡ್ತೀರಾ, ಹೊಟ್ಟೆ ತುಂಬ ಊಟ ಮಾಡ್ತೀರಾ, ಈ ಎರಡು ತುಂಬ ಚೆನ್ನಾಗಿದೆ. ಆದರೆ ಅಪವಾದಗಳು ಮಾತ್ರ ಇದೆ, ಇದನ್ನು ನಾವು ಮಿಶ್ರಫಲ ಅಂತ ಹೇಳ್ತೀವಿ. ಹಾಗಾಗಿ ಮೇಷರಾಶಿಯವರಿಗೆ ಇವತ್ತು ಮಿಶ್ರಫಲ. ನೀವೇನೇ ಮಾಡಬೇಕಾದರೂ ಕೂಡ ನಿಮಗೆ 100 ಬಾರಿ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರುತ್ತೆ, ಆದರೂ ತಲೆ ಕೆಡಿಸ್ಕೊಬೇಡಿ, ಒಳ್ಳೆಯದೇ ಆಗುತ್ತೆ. ಆ ಒಳ್ಳೆಯದಾಗುತ್ತೆ ಅಂತಲೇ ನೀವು ನಿರ್ಧಾರ ತಗೊಳ್ಬೇಕು. ಮೇಷರಾಶಿಯವರು ಇವತ್ತು ದುರ್ಗೆಯ ದೇವರನ್ನ ಆರಾಧನೆ ಮಾಡೋದು, ದೇವಿಯನ್ನು ಆರಾಧನೆ ಮಾಡುವಂಥದ್ದು, ದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಮನೆಯಲ್ಲೇ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದು, ದುರ್ಗಾ ಅಷ್ಟೋತ್ತರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು ಮಾಡೋದ್ರಿಂದ ನಿಮಗೆ ಶುಭ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ಲಾಭಸ್ಥಾನದ ಫಲಗಳು ಇವತ್ತು ಸಿಗುತ್ತೆ. ಏನಪ್ಪ ಅಂತಂದರೆ, ಗುರುಮಾರ್ಗ ದರ್ಶನ, ಗುರು ದೇವಾಲಯ ದರ್ಶನಗಳು ಇವತ್ತು ನಿಮ್ಗೆ ಆಗುವಂಥದ್ದು.
ವೃಷಭ ರಾಶಿಯವರಿಗೆ ಇವತ್ತು ಒಂಥರ ಯಾವುದು ಚಿಲ್ಲರೆ ಪಲ್ಲರೆ ಆಗೋದಿಲ್ಲ, ಕೆಲಸಗಳು ಎಲ್ಲ ಲಂಸಮಾಗಿ ಕೆಲಸ ಆಗುತ್ತೆ, ಆಗದೇ ಇಲ್ಲ ಅಯ್ಯೋ ಇವತ್ತು ಮಂಗಳವಾರ ಏನು ಕೆಲಸ ಆಗುತ್ತೆ ಆಗಲ್ಲ ಬಿಡು ಅನ್ನೋಂಥವ್ರಿಗೂ ಕೂಡ ಇವತ್ತು ಈಸಿಯಾಗಿ ಕೆಲಸ ಆಗಿಬಿಡುತ್ತೆ. ಮತ್ತು ಈ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮಂಗಳವಾರ ಅಂತ ನೋಡಬೇಡಿ, ಇವತ್ತೇ ತಗೊಳ್ಳಿ, ತುಂಬ ಚೆನ್ನಾಗಿದೆ ವೃಷಭ ರಾಶಿಯವ್ರಿಗೆ ಇವತ್ತು. ಅದು ಸ್ವಲ್ಪ ಕುಟುಂಬದಲ್ಲಿ ಮಾತ್ರ ಕಿರಿಕಿರಿ ಇರುವಂಥದ್ದು, ಸ್ವಲ್ಪ ಕಿರಿಕಿರಿ ಇರುತ್ತೆ, ಎಚ್ಚರವಾಗಿರಿ, ಅಪವಾದ ಬರುವಂಥದ್ದು. ಯಾವ ಥರ ಅಂತಂದರೆ ಮನೆಯಲ್ಲೇ ಹತ್ರದವ್ರಿಗೆಲ್ಲ ತಂದಿಟ್ಬಿಡೋದು, ಕೆಲವೊಂದೆಲ್ಲ ನಡೆಯುತ್ತೆ. ನೀವು ನಾನೇನು ಪ್ರತ್ಯೇಕವಾಗಿ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನೀವೆಲ್ಲ ತುಂಬ ಬುದ್ಧಿವಂತರಿದ್ದೀರ. ಈ ಥರದ್ದು ಮಾತ್ರ ಸಮಸ್ಯೆಗಳು ಬರುತ್ತೆ, ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಅಧ್ಯಾತ್ಮ ಜೀವನ ಜಾಸ್ತಿ ಆಗುತ್ತೆ, ಸ್ವಲ್ಪ ದೇವ್ರ ಕಡೆ ದೊಡ್ಡವ್ರ ಕಡೆ ಜ್ಞಾನ, ಅಧ್ಯಾತ್ಮದ ಜ್ಞಾನ ಜಾಸ್ತಿ ಬೆಳೆಯುತ್ತೆ. ಓವರಾಲ್ ಓಕೆ, ವೃಷಭ ರಾಶಿಯವ್ರಿಗೆ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಇವತ್ತು ಕ್ಷೇಮದಾಯಕವಾಗಿದ್ದು, ನಿಮ್ಮ ಕ್ಷೇಮವನ್ನು ಇವತ್ತು ಆಲೋಚನೆ ಮಾಡುವಂಥ ದಿನ. ಒಳ್ಳೆಯ ಸ್ವಾಸ್ಥ್ಯ ಶರೀರವನ್ನು ಇಟ್ಕೊಂಡಿರ್ತೀರಾ, ಒಳ್ಳೆಯ ಆರೋಗ್ಯದ ಕಡೆ ಗಮನವನ್ನು ಹೆಚ್ಚು ಕೊಡ್ತೀರಾ, ಮದುವೆ ವಿಚಾರದಲ್ಲಿ ಜಯಪ್ರಾಪ್ತಿ ಇರುತ್ತೆ. ಇನ್ನು ಮಿಥುನ ರಾಶಿಯ ರೈತರಿಗೆ ಬಹಳ ಅದ್ಭುತವಾದ ದಿನ, ಯೋಧರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ಮಿಥುನ ರಾಶಿಯವರಿಗೆ ಅಂದ್ಕೊಂಡಿದ್ದ ಕೆಲಸನ ಸಾಧನೆ ಮಾಡ್ತಾರೆ, ಗುರಿಯನ್ನು ರೀಚ್ ಮಾಡ್ತಾರೆ, ಏನೇ ಶಕ್ತಿ ಇದ್ದರೂ ಕೂಡ ಅದು ಇವತ್ತು ಪ್ರದರ್ಶನ ಮಾಡ್ತಾರೆ. ಕ್ರೀಡಾಪಟುಗಳಾದರೆ ನಿಮಗೆ ಇವತ್ತು ಸಕ್ಸಸ್, ಹೈಲಿ ಸಕ್ಸಸ್ ಆಗುತ್ತೆ ನಿಮಗೆ. ಮಿಥುನ ರಾಶಿಯ ವ್ಯಾಪಾರಿಗಳಿಗೂ ಸಹ ಇವತ್ತು ತುಂಬ ಚೆನ್ನಾಗಿದೆ, ಓವರಾಲ್ ಖುಷಿಯ ದಿನ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಭಾಗ್ಯದಾಯಕವಾಗಿದ್ದು ಒಳ್ಳೆಯ ಫಲಗಳನ್ನು ಪಡೀತೀರ ನೋಡಿ. ಇವತ್ತು ನಿಮಗೆ ಅದೃಷ್ಟ ಖಂಡಿತ ಇದೆ, ನಾನು ಹೇಳ್ತೀನಿ ನಿಮ್ಮ ರಾಶಿ ಪ್ರಕಾರ, ಗೋಚಾರದ ಪ್ರಕಾರ ಇವತ್ತು ನಿಮ್ಗೆ ಅದೃಷ್ಟ ತುಂಬ ಚೆನ್ನಾಗಿದೆ. ಚಂದ್ರ ಗುರುವಿನ ಸಂಯಮ ಅಂತ ಹೇಳ್ತೀವಿ, ಒಂದು ಗಜಕೇಸರಿ ಯೋಗದ ದಿನ ನಿಮಗೆ ಅಂತ. ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ಗಜಕೇಸರಿ ಯೋಗದ ದಿನವಾದ್ದರಿಂದ ಇವತ್ತು 100% ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ಸನ್ನು ಪಡಿತೀರ ಒಂದು. ಆಮೇಲೆ ಈ ಭಾಗ್ಯವಂತರಾಗ್ತೀರ ನೀವು, ಯಾವುದರಲ್ಲಾದರೂ ಭಾಗ್ಯವಂತರಾಗ್ಬೋದು, ಸಿರಿವಂತರಾಗ್ಬೋದು, ಎರಡು ಭಾಗ್ಯವಂತರು ಸಿರಿವಂತರು ಆಗುವಂಥ ಎಲ್ಲ ಲಕ್ಷಣಗಳು ನಿಮಗಿದೆ. ದಿಢೀರಂತ ಲಾಟ್ರಿ ಟಿಕೆಟ್ ಆಗ್ಬಿಡೋದು, ಈ ಥರದ್ದೆಲ್ಲ ಅನುಕೂಲಗಳು ನಿಮಗೆ ಚೆನ್ನಾಗಿಸ್ತದೆ. ಲಾಟ್ರಿ ಟಿಕೆಟ್ ಅಂದರೆ ನೀವು ಲಾಟ್ರಿ ಟಿಕೆಟ್ ತೊಗೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಏನೋ ನಿಮಗೆ ಬರಬೇಕಾಗಿರೋದು ನಿಮ್ಗೆ ಬಂದು ಸೇರಿಬಿಡುತ್ತೆ. ಇಷ್ಟು ದಿನ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ, ಆಗ್ತಾನೇ ಇರೋಲ್ಲ, ಇವತ್ತು ಆಗ್ಬಿಡುತ್ತೆ ಈಸಿಯಾಗಿ ಕರ್ಕಾಟಕ ರಾಶಿಯವ್ರಿಗೆ. ಆಮೇಲೆ ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ನೋಡಿ, ಸಣ್ಣ ಪುಟ್ಟ ವ್ಯಾಪಾರ, ದಿನಕ್ಕೆ ಒಂದು 2,000, 1,000, 3,000 ಹೋಲ್ ವ್ಯಾಪಾರನೇ ಆಗುವಂಥ ವ್ಯಕ್ತಿಗಳಿಗೆ ಇವತ್ತು ಸ್ವಲ್ಪ ಆರಾಮದಾಯಕವಾಗಿರುತ್ತೆ, ಸ್ವಲ್ಪ ಅನುಕೂಲಗಳು ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಒಂದು ಸ್ವಲ್ಪ ನೆಗೆಟಿವಿಟಿ ಕಾಣುವಂಥ ದಿನ ಇವತ್ತು. ಸಿಂಹರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು, ಕಣ್ಣಿನ ಬಾಧೆ ಬರುವಂಥ ಸಾಧ್ಯತೆ. ನಿಮ್ಮದಲ್ಲ ಅಂದಿರತಕ್ಕಂಥ ವಸ್ತುವನ್ನು ನಿಮ್ಮ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಸಮಸ್ಯೆಗಳು ಉಂಟಾಗುತ್ತೆ. ಟೆಕ್ನಾಲಜಿನ ಇಂಪ್ರೂವ್ ಮಾಡೋಕ್ಕೋಗಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಆದಷ್ಟು ಸ್ವಲ್ಪ ಸೋಷಿಯಲ್ ಮೀಡಿಯಾಯಿಂದ ಇವತ್ತು ದೂರ ಇರೋದು ಒಳ್ಳೆಯದು ಸಿಂಹರಾಶಿಯವರು. ಅದರಲ್ಲೂ ಈ ಕಾಂಟ್ರವರ್ಸಿ ಆಗುವಂಥ ಈ ನಟ ನಟಿಯರು ಅಥವಾ ರಾಜಕೀಯ ವ್ಯಕ್ತಿಗಳು ಸುಮ್ಮನೆ ಇಲ್ಲದೆ ಏನೋ ಒಂದು ಹಾಕ್ಬಿಟ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು, ಪೊಲೀಸ್ ಮೆಟ್ಲು ಸ್ಟೇಷನ್ ಹತ್ತುವಂಥ ಸಾಧ್ಯತೆಗಳು, ಕೋರ್ಟ್ ಮೆಟ್ಲು ಹತ್ತುವಂಥ ಸಾಧ್ಯತೆಗಳು, ಈ ಥರದ್ದೆಲ್ಲ ಬಂದ್ಬಿಡುತ್ತೆ. ಎಚ್ಚರ ಇರಲಿ. ಆದಷ್ಟು ಇವತ್ತು ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಿಂಹರಾಶಿಯವ್ರು ನೀವೇನು ಮಾಡಿ ಅಂದರೆ ಪರಮೇಶ್ವರಿ ಆರಾಧನೆ ಮಾಡಿ. ಆರಾಧನೆ ಮಾಡೋದಂದರೆ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಈ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರು ನೀವು ಸಾಧಕರಾಗ್ತೀರ ಇವತ್ತು, ಭಾಳ ಸುಲಭವಾಗಿ ಎಲ್ಲ ಕೆಲಸಗಳನ್ನು ಈಸಿಯಾಗಿ ಮುಗಿಸ್ಕೊತೀರ. ಜೊತೆಗೆ ನಿಮಗೆ ಹೆಲ್ಪ್ಫುಲ್ ತುಂಬ ಇರುತ್ತೆ, ಅಂದರೆ ಸಹೋದರನ ಸಹಾಯ, ಸಹೋದರಿಯ ಸಹಾಯ, ಮಿತ್ರನ ಸಹಾಯ, ಬಂಧುಗಳ ಸಹಾಯ, ರಾಜನಿಂದ ಸಹಾಯ, ಈ ಥರ ಸಹಾಯ ಅನ್ನೋಂಥದ್ದು ನಿಮ್ಮನ್ನು ಹುಡ್ಕೊಂಬರುತ್ತೆ, ನೀವು ಹುಡ್ಕೊಳೋ ಅವಶ್ಯಕತೆ ಇಲ್ಲ. ಆಮೇಲೆ ಭಾಳ ಬಲವನ್ನು ಹೊಂದಿರ್ತೀರ, ಭಾಳ ಧೈರ್ಯವನ್ನು ಹೊಂದಿರ್ತೀರ. ಕನ್ಯಾ ರಾಶಿಯವರು ಇವತ್ತು ವಿವಾಹದ ವಿಚಾರದೊಂದು ಬಿಟ್ಟು ಮಿಕ್ಕ ಎಲ್ಲ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ವಿವಾಹದ ವಿಚಾರದಲ್ಲಿ ಮಾತ್ರ ಇವತ್ತು ಡಿಸಿಷನ್ ತೊಗೊಂಬಿಡಿ ಇವತ್ತು, ಯಾಕಂದರೆ ನಿಮಗೆ ವಿವಾಹಕ್ಕೆ ಮಾತ್ರ ತೊಂದರೆ ಇರ್ತಕ್ಕಂಥದ್ದು, ಮಿಕ್ಕ ಎಲ್ಲ ವಿಚಾರಗಳಲ್ಲಿ ಇವತ್ತು ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಶುಭ ಫಲ ಕನ್ಯಾ ರಾಶಿಯವ್ರಿಗೆ, ಜೊತೆಗೆ ರೈತರಿಗೂ ಅಷ್ಟೇ, ಕನ್ಯಾ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ತುಲಾರಾಶಿಯವ್ರಿಗೆ ಈ ದಿನ ರಾಶಿಯನ್ನು ಶುಕ್ರ ನೋಡ್ತಾ ಇದ್ದಾನಲ್ವಾ, ಅದೊಂದು ಸ್ವಲ್ಪ ಜಾಕ್ಪಾಟ್ ಫಲಗಳು ಅಂತ ಹೇಳ್ತೀವಿ. ಹೊಸ ಬಟ್ಟೆ ತರೋದು, ಹೊಸ ಬಂಗಾರ ತರೋದು, ಹೊಸದಾದಂಥ ವಸ್ತುಗಳನ್ನು ಮನೆಗೆ ತರೋದು, ವಸ್ತ್ರಗಳನ್ನು ತರುವಂಥದ್ದು, ಹೊಸತನ್ನು ಕಂಡುವಂಥದ್ದು, ಹೊಸತನ್ನು ನೋಡುವಂಥದ್ದು, ಹೊಸದಾಗಿ ಮಾಡುವಂಥದ್ದು, ಎಲ್ಲ ಹೊಸದೇ ಇರುತ್ತೆ ನಿಮಗೆ ಇವತ್ತು. ತುಲಾರಾಶಿಯವ್ರಿಗೆ ಒಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರ್ತಾರೆ ಇವತ್ತು. ಹಾಗಂತ ಹೇಳ್ಬಿಟ್ಟು ಕಪ್ಪಗಿರೋರು ಬೆಳ್ಳಗಾಗ್ತಾರೆ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ಮುಖದಲ್ಲಿ ಕಾಂತಿ, ಕಳೆ ಅನ್ನೋಂಥದ್ದು ಹೆಚ್ಚಾಗುತ್ತೆ, ಸದಾ ನಗುಮುಖ ಇರುತ್ತೆ, ದುಃಖ ಬಾಧೆ ಏನೂ ಇರಲ್ಲ. ಒಂಥರ ಏನೋ
ನಾನು ಇಷ್ಟು ದಿನ ಒಬ್ಬನೇ ಇದ್ದೆ, ಇವತ್ತು ನೂರಾರು ಜನದ ಮಧ್ಯೆ ಇದ್ದೀನಿ ಅನ್ನೋಂಥ ಒಂದು ಧೈರ್ಯವಾದಂಥ ಫೀಲ್ ನಿಮಗಾಗುತ್ತೆ. ಆರೋಗ್ಯದಲ್ಲಿ ಭದ್ರ ಆಗುತ್ತೆ, ಧನದಲ್ಲಿ ಸುಧಾರಣೆ ಆಗುತ್ತೆ, ಓವರಾಲ್ ಚೆನ್ನಾಗಿದೆ. ನೀವು ವೃಶ್ಚಿಕ ರಾಶಿಯವ್ರಿಗೆ, ವೃಶ್ಚಿಕ ರಾಶಿಯವ್ರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಆಮೇಲೆ ಅಧ್ಯಾತ್ಮ ಜೀವನ ಚೆನ್ನಾಗಿ ಬರುತ್ತೆ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಸ್ವಲ್ಪ ದೇವಸ್ಥಾನದ ಕೆಲಸಗಳು ಮಾಡುವಂಥದ್ದು, ಈ ಮಠಕ್ಕೆ ಹೋಗಿ ಗುರುಗಳ ಸೇವೆ ಮಾಡುವಂಥದ್ದು, ಅಥವಾ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಸಂಬಂಧಪಟ್ಟಂಥ ಮಾತುಕತೆಗಳು, ಅಥವಾ ಅಲ್ಲಿ ಹೋಗಿ ಸೇವೆ ಮಾಡುವಂಥದ್ದು, ಏನೋ ಒಂದು ಅಧ್ಯಾತ್ಮ ಜೀವನ ಒಂಥರ ಮೋಕ್ಷ ಮಾರ್ಗವನ್ನು ಇಡುವಂಥ ದಿನ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಖರ್ಚಿನಿಂದ ಕುಡಿರ್ತಕ್ಕಂಥ ದಿನವೂ ಹೌದು. ಇವತ್ತು ಏನಕ್ಕೋ ದುಡ್ಡು ಉಳಿಸಿಟ್ಕೊಂಡಿರ್ತೀರಲ್ವಾ, ಇವತ್ತು ಖರ್ಚಾಗೋ ಸಾಧ್ಯತೆಗಳು ನಿಮಗಿದೆ. ಆಮೇಲೆ ಒಂಥರ ಆತಂಕನೂ ಇರುತ್ತೆ, ಬಟ್ ಭಯಪಡೋ ಅವಶ್ಯಕತೆ ಇಲ್ಲ. ವೃಶ್ಚಿಕ ರಾಶಿಯವ್ರಿಗೆ ಚೆನ್ನಾಗಿದೆ. ಇನ್ನು ಧನುರಾಶಿಯವ್ರಿಗೆ, ಧನುರಾಶಿಯವ್ರಿಗೆ ಏನಪ್ಪ ಅಂತಂದರೆ ಸ್ವಲ್ಪ ಸತಿಪತಿಗಳ ಮಧ್ಯೆ ವೈಮನಸ್ಯ ಬರುವಂಥ ಸಾಧ್ಯತೆ. ಈ ಪ್ರಯಾಣ ಎಲ್ಲ ಟೋಟಲಾಗಿ ನಿಷಿದ್ಧ ಮಾಡಿಬಿಡಿ ಧನುರಾಶಿಯವರು, ಅದು ನಿಮ್ಗೆ ಒಳ್ಳೇದಲ್ವೇ ಅಲ್ಲ. ಈ ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇವತ್ತು ಯಶಸ್ಸು ನಿಮಗಿರೋದಿಲ್ಲ. ಒಂಥರ ಅಣ್ಣ ತಮ್ಮಂದರು ದಾಯಾದಿಗಳ ಮಧ್ಯೆ ಏನಾದರೂ ಕಿರಿಕಿಗಳಿತ್ತಂದರೆ ಇವತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಣ್ಣ ಬಣ್ಣವಾಗಿ ಮಾತಾಡಿ ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡಿ, ಅಥವಾ ನಿಮ್ಮ ಹತ್ರ ಮೋಸ ಮಾಡಿ, ಅಥವಾ ನಿಮಗೆ ಮೋಸ ಮಾಡಿ ನಿಮ್ಮ ಹತ್ರ ದುಡ್ಡು ಬಂಗಾರನ ಕಿತ್ಕೊಂಡು ಹೋಗೋರು ಜಾಸ್ತಿ, ಅಥವಾ ನೀವೇ ಮಿಸ್ಪ್ಲೇಸ್ ಆಗಿ ಎಲ್ಲ ವಸ್ತುಗಳನ್ನು ಇಟ್ಟುಬಿಡುವಂಥ ಸಾಧ್ಯತೆಗಳು, ಮರ್ತೋಗುವಂಥ ಕಾಯಿಲೆಗಳು, ಸ್ವಲ್ಪ ಧನುರಾಶಿಯವರು ಎಚ್ಚರಿಕೆ ಇರಲಿ. ಇವತ್ತು ಸಾಧ್ಯವಾದಷ್ಟು ನೀವು ಲಲಿತಾ ಸಹಸ್ರನಾಮವನ್ನು ಒಮ್ಮೆ ಕೇಳಿ ಅಥವಾ ಹೇಳಿ, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಯವ್ರಿಗೆ ಒಂಥರ ಕ್ಷೇಮ, ಒಳ್ಳೆಯ ಫಲ, ಧೈರ್ಯ ಜಾಸ್ತಿ ಬರುತ್ತೆ. ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ ಮಕರ ರಾಶಿಯವ್ರಿಗೆ, ಸೈನಿಕರಿಗೆ ತುಂಬ ಬಲ ಇರುತ್ತೆ. ಆಮೇಲೆ ಮಕರ ರಾಶಿಯ ಇವತ್ತು ನೀವು ನಿಮ್ಮ ತಂದೆ ತಾಯಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತೀರಾ, ತಂದೆ ತಾಯಿ ಆಶೀರ್ವಾದ ಸಿಗುತ್ತೆ ನಿಮಗೆ. ಮುಖ್ಯವಾಗಿ ಮಕರ ರಾಶಿಯ ಶಿಕ್ಷಕರು ತುಂಬ ಒಳ್ಳೆಯ ಫಲವನ್ನು ಇವತ್ತು ಪಡೀತಾರೆ. ಅದಲ್ಲದೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ನೀವು ಮಾಡ್ತಾ ಇದ್ದರೆ ಇವತ್ತು ನಿಮಗೆ ಯಶಸ್ಸಿನ ದಾರಿಗೆ ಹೋಗುತ್ತೆ, ಹೊಸ ಹೊಸ ಚಾನ್ಸಸ್ ಸಿಗುತ್ತೆ, ತುಂಬ ನಿಮಗೆ ಡೆವಲಪ್ಸ್ಗೆ ಅಭಿವೃದ್ಧಿ ಆಗುತ್ತೆ, ಒಂಥರ ಓವರಾಲ್ ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವ್ರಿಗೆ ಒಂದು ಸ್ವಲ್ಪ ಲಾಭಗಳು, ಜಾಸ್ತಿ ಅಲ್ಲ, ಸ್ವಲ್ಪ ಮಧ್ಯಮ ಪ್ರಮಾಣದ ಒಂದು ಅನುಕೂಲಗಳು. ಹೋಟೆಲ್ ವ್ಯಾಪಾರ ಹೇಳೋದಂತೂ ಇವತ್ತು ತುಂಬ ನಷ್ಟವಾಗುವಂಥ ಸಾಧ್ಯತೆ. ಕುಂಭರಾಶಿಗೆ ಮಿಶ್ರ ಫಲ ಅಲ್ವಾ, ಮಧ್ಯಾಹ್ನದ ನಂತರ ಸ್ವಲ್ಪ ಚೆನ್ನಾಗಿದೆ, ಮಧ್ಯಾಹ್ನದವರು ಸ್ವಲ್ಪ ಕಿರಿಕಿಗಳು, ಯೋಚನೆಗಳು, ಒಂಥರ ಇನ್ಸೆಕ್ಯೂರ್ ಫೀಲಿಂಗು, ಆಬ್ಸೆನ್ಸು, ತಲೆನೋವು, ಸ್ವಲ್ಪ ಆರೋಗ್ಯದ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಾಹನ ಭೀತಿ ಜಾಸ್ತಿ ಇರುತ್ತೆ, ಅಂದರೆ ವಾಹನದಲ್ಲಿ ನೀವು ಹೋಗಬೇಕಾದ್ರೆ ಸ್ವಲ್ಪ ಭೀತಿ ಭಯದಿಂದ ಇರ್ತೀರಿ. ಇವತ್ತು ಕುಂಭರಾಶಿಯವ್ರಿಗೆ ಏನಪ್ಪ ಅಂದರೆ ಒಂದಂತೂ ಇನ್ನೊಂದು ಏನಪ್ಪ ಅಂದರೆ ಅಮಾವಾಸ್ಯೆ, ಸ್ವಲ್ಪ ಕೇರ್ಲೆಸ್ ಜಾಸ್ತಿ ಮಾಡಬೇಡಿ, ಆದಷ್ಟು ದೂರ ಪ್ರಯಾಣ ಜಾಸ್ತಿ ಬೇಡ ಹೇಳಿ ಕೇಳಿ ಅಮಾವಾಸ್ಯೆ. ಕುಂಭರಾಶಿ ಶನಿ ಅಧಿಪತಿ ಬೇರೆ, ವಾಹನ ಚಾಲನೆ ಇವತ್ತು ಪೂರಾ ನಿಷಿದ್ಧ ಮಾಡೋದು ಒಳ್ಳೆಯದು. ಸಾಧ್ಯವಾದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ಶ್ಲೋಕವನ್ನು ಹೇಳ್ಕೊಳ್ಳಿ. ಕಂದಷಷ್ಠಿ ಕವಚಂ ಅಂತಾರೆ, ಅದನ್ನೊಂದು ಸಲ ಕೇಳಿ, ಅದು ನಿಮಗೆ ತುಂಬ ಒಳ್ಳೆಯದು. ಅದನ್ನು ಸ್ಕಂದಷಷ್ಠಿ ಅಂತ ಕೂಡ ಅಂದರೆ ಕಂದಷಷ್ಠಿ ಕವಚಂ ಅಂತ ಕೂಡ ಹೇಳ್ತಾರೆ. ಇನ್ನು ಮೀನರಾಶಿಯವ್ರಿಗೆ ಸಾಧಾರಣ ಫಲದಾಯಕ, ಸ್ವಲ್ಪ ಏನೋ ಕನ್ಫ್ಯೂಷನ್ಸ್ ಮೈಂಡ್ ಇವತ್ತು ಮೀನರಾಶಿಯವ್ರಿಗೆ, ಸ್ವಲ್ಪ ಕನ್ಫ್ಯೂಷನ್ ಮೈಂಡು, ಎರಡು ಥರ ಯೋಚನೆ ಮಾಡೋದು, ಮನೆಯವ್ರಿಗೆ ಮಾರಿ ಊರಿಗೆ ಉಪಕಾರಿ ಥರ ಕೆಲಸ ಮಾಡುವಂಥದ್ದು, ಮನೆಯವ್ರನ್ನ ಯಾರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಏನೋ ತಂದುಕೊಡ್ರಿ, ಒಂದು ಹಾಲು ತಂದುಕೊಡ್ರಿ ಅಂತ ಹೆಂಡತಿ ಹೇಳಿದ್ರೆ ತಂದುಕೊಡೋಲ್ಲ. ಹೊರಗಡೆನವ್ರು ಯಾರಾದರೂ ಬಾರೋ ಏನೋ ಕೆಲಸ ಇದೆ ಹೋಗೋಣ ಅಂತಂದರೆ ಹೋಗಿ ಬಂದ್ಬಿಡೋದು, ಈ ಥರದ್ದು ಸ್ವಲ್ಪ ಇರುತ್ತೆ, ಅದನ್ನು ಸರಿ ಮಾಡಿಕೊಳ್ಬೇಕು ನೀವು. ಆಮೇಲೆ ನಿಮ್ಮ ಮನೆಗೆ ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗುತ್ತೆ. ದೂರದಲ್ಲಿರ್ತಕ್ಕಂಥ ಸಂಬಂಧಿಕರು ಅಥವಾ ದೂರದಲ್ಲಿರ್ತಕ್ಕಂಥ ಮಕ್ಕಳೇನಾದರೂ ಇವತ್ತು ನಿಮ್ಗೆ ತುಂಬ ಹತ್ತಿರ ಬರತಕ್ಕಂಥದ್ದು, ನಿಮ್ಮ ಸಮೀಪಕ್ಕೆ ಬಂದು ನಿಮಗೆ ಆನಂದವನ್ನು ಕೊಡ್ತಕ್ಕಂಥ ದಿನ ಆಗಿರುತ್ತೆ. ಓವರಾಲ್ ಮೀನರಾಶಿಯವರಿಗೆ ಚೆನ್ನಾಗಿದೆ. ಏನಪ್ಪ ಅಂತಂದರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಅವಮಾನ ಆಗುವಂಥ ಸಾಧ್ಯತೆ ಮೀನರಾಶಿಯವರಿಗೆ. ಏನೋ ಮಾತಾಡೋಕ್ಕೋಗಿ ಏನೋ ಮಾತಾಡ್ಬಿಟ್ಟು ಸಿಗಾಕೊಂಬಿಡೋದು, ಅಥವಾ ಬೇರೆ ಬೇರೆ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಈವನ್ ITBT ಸಾಫ್ಟ್ವೇರ್ ಉದ್ಯೋಗಿಗಳಿಗೂ ಕೂಡ ಇವತ್ತೊಂಥರ ಮನಸ್ತಾಪ, ಅದರ ಬೆದರಿಕೆ ಮಾತು ಅಥವಾ ಬಯೋ ಮಾತು ಇವತ್ತು ಕೇಳಿಸ್ಕೊಳ್ಳುವಂಥ ಸಾಧ್ಯತೆ. ಮೀನರಾಶಿಯವರು ಇವತ್ತು ಅಮ್ಮನವ್ರನ್ನ ಆರಾಧನೆ ಮಾಡಲೇಬೇಕು. ಸಾಧ್ಯವಾದರೆ ಕೆಂಪು ವಸ್ತ್ರ ದಾನ ಮಾಡಿ ಮೀನರಾಶಿಯವರು, ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡೋದ ಮುಖಾಂತರ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸು ಕ್ಷಣಾರ್ಧದಲ್ಲಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ. ಒಳ್ಳೆಯದಾಗಲಿ, ಶುಭಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.